ಎಲ್ರ ನಮಸ್ಕಾರ. ನಾನು ಅವಾಗ ಹೇಳ್ದಂಗೆ ನಾನು ತುಂಬ ಕಡೆ ಹೇಳ್ತಿದ್ದೆ ಅಂದರೆ ನಾನು ಎಲ್ಲೂ ಲೀಡ್ ಕ್ಯಾರೆಕ್ಟ್ರು ಮಾಡಬೇಕು ಅಂತ ಬಂದವನಿಲ್ಲ ಇಂಡಸ್ಟ್ರಿಗೆ. ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂತ ಬಂದವನು. ಇವೆಲ್ಲ ನನ್ನ ಪುಣ್ಯ. ಒಂದಿಷ್ಟು ಪಾತ್ರಗಳು, ಈ ಕಟ್ ಸಿನಿಮಾ ಅಂತ ಬಂತು, ಒಂದು ನೀ ಮುಂದೆ ಸೀರೀಸು, ಇದೊಂದು ಟಗರು ಪಲ್ಯ. ಟಗರು ಪಲ್ಯ ನನಗೆ ಅಂದರೆ ಒಬ್ಬ ಕಲಾವಿದನಾಗಿ ಒಂದಷ್ಟು ಆಸೆಗಳಿರ್ತವೆ ಒಬ್ಬೊಬ್ಬನಿಗೆ, ನಾನು ಈ ಥರ ಪಾತ್ರಗಳು ಮಾಡಬೇಕು ಅಂತ. ಸೊ ಬಹುಶಃ ಆ ಥರ ಲೆಕ್ಕ ತಗೊಂಡ್ರೆ ಇದು ನನಗೆ ಬಹಳ ತೃಪ್ತಿ ಕೊಟ್ಟಂಥ ಪಾತ್ರ. ಯಾಕೆಂತಂದರೆ ನಾನು ಬಳ್ಳಿ ಹುಡುಗ, ನಾನು ಬೆಳೆದು ಬಂದು ಪರಿಸರನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ನಮ್ಮೂರು, ನಮ್ಮ ಮನೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಈ ಥರ ಆ ಥರದ್ದೊಂದು ಕತೆನ ಹೇಳೋದಿದೆಯಲ್ಲ, ನಮ್ಮೂರ ಕತೆ ಅಂತ ಏನು ಹೇಳ್ತೀವಲ್ಲ, ತುಂಬ ವರ್ಷಗಳಿಂದ ಅಂದರೆ ಹಲವು ವರ್ಷಗಳಿಂದ ಒಂದು ಮಾತುಗಳು ಹೇಳ್ತಾನೆ ಇದ್ದೀರ ಅಂದರೆ ಬೇರೆ ಭಾಷೆಯಲ್ಲಿ ತುಂಬ ಲೋ ಬಜೆಟಲ್ಲಿ ತುಂಬ ಕಂಟೆಂಟ್ ಓರಿಯೆಂಟೆಡು ತುಂಬ ನುಗ್ಸುವಂಥ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಯಾಕೆ ಈ ಥರ ಬರ್ತಾ ಇಲ್ಲ, ಒಂದಷ್ಟು ಈ ಥರದ್ದೆಲ್ಲ ಏನೇನೋ ಮಾತುಗಳು ಅವಾಗವಾಗ ಆಡ್ತಾ ಇದ್ರಿ. ಬಹುಶಃ ಅಂದರೆ ಇದಕ್ಕೆಲ್ಲ ಉತ್ತರ ಟಗರು ಪಲ್ಯ ಅಂತ ಒಂದು ಅಷ್ಟೇ ಹಂಬಲ್ ಆಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಒಂದು ಸಿನಿಮಾ ಈ ಟಗರು ಪಲ್ಯ. ಈ ಸಿನಿಮಾಗೆ ನಾಯಕ ನಾಯಕಿ ನಾನು ಅಮೃತ ಆದ್ರೂ ನಾವು ತೇರ್ ಮೇಲೆ ಕೂತಿದ್ದೀವಿ ಅಷ್ಟೇ. ನಮ್ಮನ್ನು ಎಳ್ಕೊಂಡೋಗಿರೋದು ತರಮ್ಮ ಮತ್ತು ರಂಗಣ್ಣ ರಘು ಸರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂತಂದರೆ ಹಿರಿಯ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಪ್ರತಿದಿನ ಒಂದು ಹೊಸದನ್ನ ನಾವು ಕಲಿತಾ ಹೋಗ್ತೀವಿ. ಆ ಭಾಗ್ಯ ನಮ್ಮದಾಯ್ತು. ಮತ್ತು ಆ ಇಡೀ ಕಾಸ್ಟ್ ಅಂಡ್ ಕ್ರೂ ದಿನ 250 ಮೆಟ್ಲು ಇಳಿದು ಹತ್ತು ಊಟ ತಗೊಂಡು ಒಂದು ಟೀಗಾಗಲಿ ಒಂದು ನೆಟ್ವರ್ಕ್ ಇಲ್ಲ ಅಲ್ಲಿ ಪಟ್ಟಂಥ ಪಾಡು ಅಷ್ಟಿಷ್ಟ ಅಲ್ಲ. ಆ ಇಡೀ ಅಷ್ಟು ನಮ್ಮ ತಂತ್ರಜ್ಞರಿಗೆ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ದನ ಡಾಲಿ ಪಿಕ್ಚರ್ಸಿಂದ ಅಂದರೆ ಅವನೇನು ನಾನಿದ್ದೀನಿ ಅಂತೇನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಿಲ್ಲ, ಅವನ ಕತೆ ಇಷ್ಟ ಆಗಿತ್ತು ಹಂಗಾಗಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ದೆ. ಅಂದರೆ ಅವನು ಯಾವಾಗಲೂ ಅಂದರೆ ಒಳ್ಳೊಳ್ಳೆಯ ಕತೆಗಳನ್ನ ಅವನು ಯಾವಾಗಲೂ ಹೇಳ್ತಿರ್ತಾನೆ, ನಾನು ಮಾಡೋಕ್ಕಾಗದೇ ಇರೋ ಸಿನಿಮಾಗಳು ನನಗೆ ಇಷ್ಟ ಆಗಿರೋ ಕತೆಗಳನ್ನೂ ನಾನು ಪ್ರೊಡ್ಯೂಸ್ ಮಾಡಬೇಕು, ಅಂಥ ಕತೆಗಳನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಅಂಥ ಒಂದು ಕತೆ ಇದು ಟಗರ ಪಲ್ಯ. ಆಮೇಲೆ ಇನ್ನೊಂದು ಏನು ಎಲ್ಲರೂ ಹೇಳ್ತಾ ಇದ್ರು ಅಂದರೆ ಇನ್ನೊಂದು ಸ್ವಲ್ಪ ಪ್ರಮೋಷನ್ ಬೇಕಿತ್ತು, ಇನ್ನೊಂದು ಸ್ವಲ್ಪ ಪ್ರಮೋಷನ್ ಬೇಕಿತ್ತು ಸಿನಿಮಾಗೆ ಅಂತ. ದರ್ಶನ್ ಸರ್ ಬಂದು ಲಾಂಚ್ ಮಾಡಿದ್ದಾರೆ, ಇನ್ನು ಪ್ರಮೋಷನ್ ಸ್ವಲ್ಪ ಒಂದೊಳ್ಳೆ ಕತೆ ಅಂದರೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನೀವೆಲ್ಲ ಬಂದು ಸಿಟಿ ಸೆಟ್ಲ್ ಆಗಿದ್ದಾರೆ ಬಟ್ ನೀವು ಯಾರೂ ಸಿಟಿಯವರಲ್ಲ, ನಾವೆಲ್ಲ ಹಳ್ಳಿಯವರೇ, ಯಾವುದೋ ಒಂದು ಊರಿಂದ ಬಂದಿರ್ತೀನಿ. ಸೊ ನಾನು ಒಂದು ತೀರಾ ಒಂದು ಲೈಟಾಗಿ ನಾನು ಹೇಳೋದಿದ್ದರೆ ಇಷ್ಟೇ ಹೇಳ್ತೀನಿ, ಯಾರು ನೀವೇನಾದರೂ ಊರಿಗೆ ಹೋಗ್ಬೇಕಾ ಬೇಡವಾ ದೀಪಾವಳಿ ಹಬ್ಬಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ರೆ ಖಂಡಿತ ಹೋಗ್ತಾರೆ, ಯಾಕಂದರೆ ಸಿನಿಮಾ ನಿಮ್ಮನ್ನು ಊರಿಗೆ ಹೋಗಿ ಮಾಡುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸರ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.